ವೀಕ್ಷಕ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇ ಮಾಡುವ ತುಂಬು ಹೃದಯದ ಶರಣು ಶರಣಾರ್ಥಿಗಳು. ನಮ್ಮ ಶ್ರೀ ಬಸವ ವಾಹಿನಿಯ ಈ ಶರಣ ಸಂದೇಶ, ಶರಣ ವೈಭವ ಏನು ಈ ಒಂದು ಮಾಲಿಕೆ ಬರ್ತಾ ಇದೆ, ಉಪನ್ಯಾಸ ಮಾಲಿಕೆ, ಪ್ರತಿ ಭಾನುವಾರ 8:00 to 8:30 ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ಕಾರ್ಯಕ್ರಮ ಆದ ನಂತರ ಹಲವಾರು ಜನ ನನಗೆ ಫೋನ್ ಮಾಡಿ ಹೇಳ್ತಾರೆ, ಮಹದೇವರೇ, ಇವತ್ತು ನಿಮ್ಮ ಒಂದು ಉಪನ್ಯಾಸ ಬಹಳ ಸೊಗಸಾಗಿತ್ತು, ಒಳ್ಳೊಳ್ಳೆ ವಚನಗಳನ್ನು ತೆಗೆದುಕೊಂಡು ತಾವು ಅದನ್ನು ವಿಮರ್ಶೆ ಮಾಡಿದ್ರಿ, ವಿಚಾರ ತಿಳಿಸಿದ್ರಿ ಅಂತೇಳಿ. ಆಗ ನನಗೆ ಹೃದಯ ತುಂಬಿ ಬರುತ್ತೆ. ಯಾಕಂದರೆ ಜಗತ್ತಿನಾದ್ಯಂತ ಹಲವಾರು ದೇಶಗಳಲ್ಲಿ, ರಾಜ್ಯಗಳಲ್ಲಿ, ದೇಶದ ನಾನಾ ಮೂಲೆಗಳಲ್ಲಿ ನಮ್ಮ ಬಸವಭಕ್ತರಿದ್ದಾರೆ. ಜೊತೆಗೆ ಈ ವಾಹಿನಿಯನ್ನು ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಯಾಕೆಂದರೆ ಈ ವಾಹಿನಿಯಲ್ಲಿ ಒಂದು ಸಂಸ್ಕಾರ ಇದೆ, ಒಂದು ಬೆಳಕು ಇದೆ, ಇದರಲ್ಲೊಂದು ಜ್ಞಾನ ಇದೆ, ಒಂದು ತಿಳುವಳಿಕೆ ಇದೆ. ಅದಕ್ಕೆ ಎಲ್ಲರೂ ಕೂಡ ಇದನ್ನು ಬಹಳ ಇಷ್ಟಪಟ್ಟು ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಅದರಿಂದ ನಮಗೂ ಕೂಡ ಖುಷಿಯಾಗಿದೆ, ಯಾಕೆ ನಮ್ಮ ಶ್ರಮ ಕೂಡ ಸಾರ್ಥಕ ಆಗ್ತಿದೆಯಲ್ಲ ಅಂಥೇಳಿ ಮನಸ್ಸಿಗೆ ಆನಂದ ಆಗ್ತಿದೆ. ಹಾಗಾಗಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಈ ಒಂದು ಈ ಭಾನುವಾರ ತಮಗೆ ಶುಭವನ್ನು ಕೋರ್ತಾ ಈಗ ಕೆಲವು ವಿಚಾರಗಳನ್ನು ಕುರಿತು ಚರ್ಚೆ ಮಾಡೋಣ. ಬಂಧುಗಳೇ, ನಾನು ಸರ್ವಜ್ಞನ ವಚನಗಳ ಮಾಲಿಕೆಯನ್ನು ಮುಂದುವರಿಸ್ತಾ ತಮ್ಮ ಜೊತೆ ಮತ್ತಷ್ಟು ವಚನಗಳನ್ನು ಹಂಚಿಕೊಳ್ಳೋದಕ್ಕೆ, ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ, ತಿಳಿಸೋದಕ್ಕೆ ಇಷ್ಟಪಡ್ತೇನೆ ನಾನು. ನೋಡಿ, ಸರ್ವಜ್ಞ ಒಂದು ಮಾತನ್ನು ಹೇಳಿದ್ದಾನೆ ಇಲ್ಲಿ. ಪ್ರಳಯ ಅನ್ನೋದು ಆಗುತ್ತೋ ಬಿಡುತ್ತೋ, ಅದೇ ಪ್ರಳಯ ಯಾವಾಗ ಆಗಬಹುದು, ಯಾವಾಗ ಆಗುತ್ತೆ ಅಂತ ಒಂದು ಕಾಲಜ್ಞಾನವನ್ನು ನುಡಿದಿದ್ದಾನೆ. ಏನಿದೆ ಕಾಲಜ್ಞಾನ, ಇದು ಯಾವ ರೀತಿ ಹೇಳ್ತಾನೆ ನೋಡಿ ಇಲ್ಲಿ. ಜಗತ್ತಿಗೆ ಯಾವಾಗ ಪ್ರಳಯ ಆಗಬಹುದು, ಪ್ರಳಯ ಆಗುತ್ತೆ ಬಿಡುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಬೇಡ, ಆದರೆ ಜಗತ್ತು ಯಾವಾಗ ಕೇಡಾಗುತ್ತೆ ಅಷ್ಟನ್ನಾದರೂ ಅರ್ಥ ಮಾಡ್ಕೊಳ್ಳೋಣ. ನಾವು ಯಾವ ರೀತಿ ಹೇಳ್ತಾನೆ ನೋಡಿ ಇಲ್ಲಿ. ಚಂದ್ರ ಸೂರ್ಯರ ಗ್ರಹಣ ಒಂದೇ ಮಾಸದಿ ಬಂದು ತಂದೆಯನ್ನು ಕಂದ ನೀರಿದಂದು ಲೋಕಕ್ಕೆ ಬಂದೀತು ಪ್ರಳಯ ಸರ್ವಜ್ಞ. ನೋಡಿ ಎಷ್ಟು ಸೊಗಸಾಗಿದೆ ವಚನ ಇದು. ಚಂದ್ರ ಸೂರ್ಯರ ಗ್ರಹಣ, ಚಂದ್ರ ಮತ್ತು ಸೂರ್ಯಗ್ರಹಣ ಒಂದೇ ತಿಂಗಳಲ್ಲಿ ಬಂದರೆ ಬರಲ್ವಂತೆ, ಒಂದೇ ತಿಂಗಳಲ್ಲಿ ಚಂದ್ರಗ್ರಹಣ ಸೂರ್ಯಗ್ರಹಣ ಬರೋದಿಲ್ಲ, ಬಂದಿಲ್ಲ, ಅಕಸ್ಮಾತ್ ಬಂತು ಅಂತ ಇಟ್ಕೊಳ್ಳಿ, ಆವಾಗ ಆ ಸಂದರ್ಭದಲ್ಲಿ ಪ್ರಳಯ ಆಗಬಹುದು, ಜಗತ್ತಿಗೆ ತೊಂದರೆ ಆಗಬಹುದು, ಪ್ರಕೃತಿ ವಿಕೋಪ ಆಗಬಹುದು ಅನ್ನೋ ಅರ್ಥದಲ್ಲಿ ಸರ್ವಜ್ಞ ಹೇಳಿದ್ದಾನೆ. ಮತ್ತೆ ಮುಂದುವರಿಸಿ ಹೇಳ್ತೀಯಾನೆ, ತಂದೆಯನ್ನು ಕಂದ ನಿರಿದಂದು, ಮಗ ಅಪ್ಪನನ್ನು ಕೊಂದರೆ, ಮಗ ಅಪ್ಪನನ್ನು ಚುಚ್ಚಿ ಸಾಯಿಸಿದರೆ, ಮಗನಾದವನು ತಂದೆಗೆ ಇಲ್ಲಿ ಕೊಲೆ ಮಾಡಿದರೆ, ಹಿಂಸೆ ಮಾಡಿದರೆ, ಅವನನ್ನು ಪ್ರಾಣ ತೆಗೆದ್ರೆ ಅಂಥ ಸಂದರ್ಭ ಬರಲ್ಲ. ಯಾಕೆ ಅಂತ ಕೇಳಿದರೆ, ಚಂದ್ರಗ್ರಹಣ ಸೂರ್ಯಗ್ರಹಣ ಒಂದೇ ತಿಂಗಳಲ್ಲಿ ಆಗಿ ಮಗನೇ ತಂದೆಯನ್ನು ಇರಿದು ಕೊಂದುಬಿಟ್ಟ ಅಂತ ಇಟ್ಕೊಳ್ಳಿ. ಇದು ಸಮಾಜದಲ್ಲಿ ನೋಡಿ ಭಾಳ ದುಃಖ ತರ್ತಕ್ಕಂಥ ಸಂಗತಿ ಇದು. ಇದಾಗಬಾರ್ದು ಯಾವ ಕಾರಣಕ್ಕೂ ಕೂಡ. ಯಾಕೆಂದರೆ ತಂದೆಯೇ ಮಗನನ್ನು ಇರಿದುಬಿಟ್ಟು ಕೊಂದುಬಿಟ್ಟು ಸಾಯಿಸ್ಬಿಟ್ಟ ಅಂದರೆ ಅವತ್ತು ಜಗತ್ತಿಗೆ ಪ್ರಳಯ. ಇದರ ಅರ್ಥ ಏನಪ್ಪ ಅಂತ ಕೇಳಿದರೆ, ಪ್ರಳಯ ಆಗ್ಬೋದು ಆಗದೇ ಇರ್ಬೋದು, ಜಗತ್ತಿಗೆ ಯಾವಾಗ ಕೇಡಾಗುತ್ತೆ, ಒಂದು ಮನೆಗಾಗಲಿ ಒಂದು ಕುಟುಂಬಕ್ಕಾಗಲಿ ಯಾವತ್ತು ಕೇಡಾಗತ್ತಪ್ಪ ಅಂತ ಕೇಳಿದರೆ, ಪ್ರೀತಿಯಿಂದ ಸಾಕಿದಂಥ ಮಗ. ಇದಕ್ಕೋಸ್ಕರ ಒಂದು ಮಾತು ಹೇಳ್ತೇನೆ ನೋಡಿ ಇಲ್ಲಿ. ಈಗ ವಯಸ್ಸಾದವ್ರು ತೀರ್ಕೊಂಡಾಗ ನಾವಂತೆ ವಯಸ್ಸಾಗಿತ್ತು ಬಿಡಪ್ಪ, ಆದರೆ ಚಿಕ್ಕವ್ರು ಹೋಗ್ಬಿಟ್ಟಾಗ ಭಾಳ ದುಃಖ ಆಗುತ್ತೆ. ಯಾಕೆಂತ ಕೇಳಿದರೆ, ಸಣ್ಣವರು ಸಾಯಬಾರ್ದು ದೊಡ್ಡವ್ರ ಮುಂದೆ. ತಂದೆ ತಾಯಿ ನಮ್ಮನ್ನು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ, ಬೇಸಾಯ ಮಾಡಿ, ಕೆಲಸ ಮಾಡಿ, ವ್ಯಾಪಾರ ಮಾಡಿ, ವ್ಯವಹಾರ ಮಾಡಿ, ಹೇಗೋ ನಮ್ಮನ್ನು ಸಾಕಿ ಬೆಳೆಸಿರ್ತಾರೆ ಪಾಪ ಕಷ್ಟಪಟ್ಟು. ಅವರ ಗುರಿ ಒಂದೇ ಇರುತ್ತೆ, ನನ್ನ ಮಗ ಸಮಾಜಕ್ಕೊಬ್ಬ ಕಣ್ಮಣಿಯಾಗಬೇಕು, ಒಬ್ಬ ಒಳ್ಳೆಯ ಜ್ಞಾನಿಯಾಗಬೇಕು, ಸಮಾಜದಲ್ಲಿ ಹೆಸರುವನ್ನು ಪಡೀಬೇಕು, ಪ್ರಖ್ಯಾತನಾಗಬೇಕು ಅಂತ ಅವ್ರು ಬಯಸ್ತಾರೆ. ಆದರೆ ಏನಾಗ್ಬಿಡುತ್ತಪ್ಪ ಅಂತ ಕೇಳಿದರೆ, ಅಂಥ ಮಗನೇ ತಂದೆಯನ್ನು ಇರಿದು ಕೊಂದುಬಿಟ್ರೆ, ಸಾಯಿಸಿಬಿಟ್ರೆ, ತಂದೆಗೆ ಹಿಂಸೆಯನ್ನು ಕೊಟ್ಟುಬಿಟ್ರೆ, ಅವತ್ತು ಜಗತ್ತಿಗೆ ಕೇಡಾಗುತ್ತೆ. ಅಂಥ ಸಂದರ್ಭ ಯಾರ ಮನೆಯಲ್ಲೂ ಎಲ್ಲೂ ಬರೋದು ಬೇಡ ಸದ್ಯ. ಯಾಕೆಂದರೆ ಜನ್ಮ ಕೊಟ್ಟ ತಾಯಿ ತಂದೆ ಅವರು ದೇವರು, ಹಾಗಾಗಿ ತಾಯಿ ತಂದೆಯನ್ನು ನೋಡ್ಕೊಳ್ಬೇಕಾದದ್ದು ಮಗನ ಕರ್ತವ್ಯ. ಹಾಗೆ ಮಕ್ಕಳಲ್ಲೂ ಕೂಡ ಭೇದ ಭಾವ ಮಾಡಬಾರ್ದು, ತಂದೆ ತಾಯಿಯಾದ ನಮ್ಮದು ಕರ್ತವ್ಯ ಇದೆ. ಯಾಕೆಂದು ಕೇಳಿದರೆ, ಹಿರಿ ಮಗ ಕಿರಿ ಮಗ ಅಥವಾ ಹಿರಿ ಮಗಳು ಕಿರಿ ಮಗಳು ಈ ರೀತಿ ಭೇದ ಭಾವನೆ ಯಾವತ್ತೂ ಮಾಡಬಾರ್ದು. ಯಾಕೆಂದರೆ ಎಲ್ಲ ಮಕ್ಕಳು ಒಂದೇ. ಎರಡು ಕಣ್ಣಲ್ಲಿ ಯಾವುದಪ್ಪ ಶ್ರೇಷ್ಠ ಅಂತ ಕೇಳಿದರೆ, ಎರಡು ಕಣ್ಣು ಶ್ರೇಷ್ಠ. ಎರಡು ಕಿವಿಯಲ್ಲಿ ಎರಡು ಕಿವಿ ಶ್ರೇಷ್ಠ. ಎರಡು ಕೈಯಲ್ಲಿ ಎರಡು ಕೈ ಶ್ರೇಷ್ಠ. ಎರಡು ಕಾಲು ಶ್ರೇಷ್ಠ. ಆದ್ದರಿಂದ ಎಲ್ಲವೂ ಶ್ರೇಷ್ಠವೇ. ಆದ್ದರಿಂದ
ತಂದೆ ತಾಯಿದವ್ರು ನಮ್ಮದೂ ಕರ್ತವ್ಯ ಇದೆ, ಮಕ್ಕಳನ್ನ ಬಹಳ ಪ್ರೀತಿಯಿಂದ ನೋಡ್ಕೋಬೇಕು, ಒಂದೇ ಸಮಾನವಾಗಿ ಕಾಣಬೇಕು, ಮೇಲು ಕೀಳು ಅನ್ನೋ ಭಾವನೆಯನ್ನು ನಾವು ಇಟ್ಕೋಬಾರ್ದು. ಹಾಗೆ ಮಕ್ಕಳು ಕೂಡ ತಂದೆಯನ್ನು ಪ್ರೀತಿಯಿಂದ ನೋಡ್ಕೋಬೇಕು. ಅದಕ್ಕೋಸ್ಕರ ಮಗ ಸತ್ತೋಗ್ಬಿಡ್ತಾನೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಒಂದು ಮಾತಿದೆ ನೋಡಿ, ಪುತ್ರ ಶೋಕ ನಿರಂತರಂ. ಮಗ ಏನಾದರೂ ಸತ್ತೋಗ್ಬಿಟ್ರೆ ತಂದೆಗೆ ಬಹಳ ದುಃಖ ಆಗುತ್ತೆ. ಎಲ್ಲಿವರೆಗೂ ದುಃಖ ಆಗುತ್ತೆ? ಸಾಯ ತನಕ ದುಃಖ ಆಗುತ್ತೆ. ಯಾವುದೇ ಒಬ್ಬ ಹುಡುಗನ ನೋಡಿದಾಗ, ಯಾವುದೇ ಒಬ್ಬ ವ್ಯಕ್ತಿಯ ನೋಡಿದಾಗ, ನನ್ನ ಮಗ ಹೀಗೆ ಇದ್ದ, ನನ್ನ ಮಗ ಹೋಗ್ಬಿಟ್ಟ, ನಿರಂತರವಾದ ದುಃಖ ಪಾಪ ಬಂದ್ಬಿಡುತ್ತೆ. ದಯವಿಟ್ಟು ಆ ರೀತಿ ಯಾವ ತಂದೆ ತಾಯಿಗೆ ಆಗೋದು ಬೇಡ. ಅವ್ರು ಹೇಳ್ತಿರ್ತಾರೆ ಕೆಲವರು, ಅಯ್ಯೋ ನನಗೆ ವಯಸ್ಸಾಯಿತು, ನಾನಾದರೂ ಹೋಗಿ ಚಿಕ್ಕವನ ಮಗ ನೀನಾದರೂ ಇರಬಾರ್ದಾಗಿತ್ತಾ ಅಂತ ದುಃಖ ಪಡೋ ಪ್ರಸಂಗವನ್ನು ನಾವು ಎಷ್ಟೋ ಸಂದರ್ಭದಲ್ಲಿ ನೋಡಿದ್ದೇವೆ ನಾವು. ಆದ್ದರಿಂದ ತಂದೆಯನ್ನು ಮಗ ಪ್ರೀತಿಯಿಂದ ನೋಡ್ಕೋಬೇಕೇ ಹೊರತು ತಂದೆಯ ಕಣ್ಣಲ್ಲಿ ಯಾವತ್ತೂ ನೀರನ್ನು ಬರೆಸಬಾರ್ದು. ತಂದೆಯನ್ನು ಖುಷಿಯಾಗಿಟ್ಕೋಬೇಕು. ಅದರಲ್ಲೂ ವಯಸ್ಸಾದಾಗಂತೂ ಅವರಿಗೆ ಊಟ, ಬಟ್ಟೆ, ಹಣ್ಣು, ಹಂಪ್ಲು ಇತ್ಯಾದಿಗಳನ್ನು ಕೊಟ್ಟು ಪ್ರೀತಿಯಿಂದ ನೋಡ್ಕೋಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಯಾಕಪ್ಪ ನೋಡ್ಕೋಬೇಕು? ನಾವ್ಯಾಕೆ ನಮ್ಮ ತಂದೆ ತಾಯಿ ನೋಡ್ಕೋಬೇಕು? ಈಗ ನಮಗೆ ವಯಸ್ಸಾಗತ್ತೆ, ನಮಗೆ ವಯಸ್ಸಾದಾಗ ಏನಪ್ಪ ಆಗುತ್ತೆ ಅಂತ ಕೇಳಿದರೆ, ತಂದೆ ತಾಯಿಯನ್ನು ನೋಡ್ಕೊಳ್ಳದೇ ಇದ್ದರೆ ತಪ್ಪಾಗತ್ತೆ. ಅವ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೋಬೇಕಲ್ಲ. ಹಾಗಾಗಿ ಅದರಿಂದನೇ ಬಹಳ ಮುಖ್ಯವಾದ ಅಂಶ ಏನಪ್ಪ ಅಂತ ಕೇಳಿದರೆ, ನಾವು ತಂದೆ ತಾಯಿಯನ್ನು ಪ್ರೀತಿಯಿಂದ ನೋಡ್ಕೊಂಡ್ರೆ ನಮ್ಮ ಮಕ್ಕಳು ಕೂಡ ನಮ್ಮನ್ನು, ನಮಗೆ ವಯಸ್ಸಾದಾಗ ಅವ್ರ ತಂದೆ ತಾಯಿನ ನೋಡ್ಕೊ ಅಷ್ಟೇ. ಯಾಕೆಂತ ಕೇಳಿದರೆ, ಅವ್ರಿಗೊಂದು ಕಾಲ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂತ ಕೇಳ್ತಾರಲ್ಲ, ನಮ್ಮ ಮಕ್ಕಳು ನಮ್ಮನ್ನು ನೋಡ್ತಾ ಇರ್ತಾರೆ. ಅವಾಗ ಅವ್ರು ಅಂತಾರೆ, ನೀವು ತಾತನ ಅಜ್ಜಿನ ಸರಿಯಾಗಿ ನೋಡ್ಕೊಳ್ಳಿಲ್ಲ, ನಾನ್ಯಾಕೆ ನಿಮ್ಮನ್ನು ನೋಡ್ಕೋಬೇಕು? ಮಕ್ಕಳ ಮನಸ್ಸಲ್ಲಿ ಭಾವನೆ ಬರುತ್ತೆ. ಆದ್ದರಿಂದ ತಂದೆ ತಾಯಿಯಾದವರು ಮಕ್ಕಳ ಎದುರುಗಡೆ ಬಹಳ ಎಚ್ಚರಿಕೆಯಿಂದ ಜೀವನವನ್ನು ಸಾಗಿಸ್ಬೇಕಾಗತ್ತೆ. ಹಾಗೆ ಮಕ್ಕಳು ಕೂಡ ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಇಟ್ಕೋಬೇಕಾಗತ್ತೆ. ಇದು ಬಹಳ ಮುಖ್ಯ. ಇದು ಅದಕ್ಕೆ ಸರ್ವಜ್ಞ ಬಹಳ ಚೆನ್ನಾಗಿ ಹೇಳಿದ್ದಾನೆ ಇಲ್ಲಿ. ಸೂರ್ಯಗ್ರಹಣ ಚಂದ್ರಗ್ರಹಣ ಒಂದೇ ತಿಂಗಳಲ್ಲಿ ಬಂದು ಪ್ರೀತಿಯ ಮಗನೇ ತಂದೆಯನ್ನು ಸಾಯಿಸಿಬಿಟ್ಟ, ಕೊಂದುಬಿಟ್ಟ ಅಂದರೆ ನೋಡಿ, ಅವತ್ತು ಜಗತ್ತಿಗೆ ಪ್ರಳಯ ಆಗುತ್ತೆ, ಅವತ್ತು ಜಗತ್ತಿಗೆ ಕೆಡಕಾಗತ್ತೆ, ಕೇಳಾಗತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಸರ್ವಜ್ಞ ನಮ್ಮ ಗಮನಕ್ಕೆ ತಂದಿದ್ದಾನೆ. ಆದ್ದರಿಂದ ಯಾರ ಕುಟುಂಬದಲ್ಲೂ ಕೂಡ ಅಂಥ ಕಹಿ ಘಟನೆ ನಡೆಯೋದು ಬೇಡ. ಪ್ರೀತಿಯಿಂದ ನಮ್ಮ ತಂದೆಯನ್ನು, ಪ್ರೀತಿಯಿಂದ ನಾವು ಮಕ್ಕಳನ್ನು ನೋಡ್ಕೊಳ್ತಕ್ಕಂಥ ಸಂದರ್ಭ ಬರಲಿ ಅಂತೇಳಿ ನಾನು ಆಶಿಸ್ತೇನೆ ಸ್ನೇಹಿತರೆ. ನೋಡಿ, ಇನ್ನೊಂದು ಕುರಿತು ಹೇಳ್ತಾನೆ. ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದ್ರಲ್ಲ, ಸರ್ವಜ್ಞ ನೋಡಿ ಎಷ್ಟು ಬುದ್ಧಿವಂತ. ಆತ 1600 ನಂತರ ಬಂದವರು ಬ್ರಿಟಿಷರು. ಸರ್ವಜ್ಞ ಕವಿ 14ನೇ ಶತಮಾನದಲ್ಲಿ ಇದ್ದವನು. ಆತನಿಗೇನಿಸ್ತೋ ನೋಡಿ, ಅವತ್ತೇ ಬರೆದ ಅವನು. ಇಡೀ ದೇಶವನ್ನು ಬ್ರಿಟಿಷರು 1757 ಪ್ಲಾಸಿ ಕದನ ಆಯಿತು, 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು, ಆಮೇಲೆ ಇಡೀ ದೇಶವನ್ನು ತಮ್ಮ ವಶಕ್ಕೆ ತೊಗೊಂಡ್ರು. 1947 August 15 ತನಕ ಸುಮಾರು 250 ವರ್ಷ ಈ ದೇಶನ ಆಳಿದ್ರು. ಈ ದೇಶದ ಅಮೂಲ್ಯವಾದ ವಸ್ತುಗಳನ್ನು, ಅಮೂಲ್ಯವಾದನ್ನೆಲ್ಲ ತೆಗೆದುಕೊಂಡೋದ್ರು. ನೋಡಿ, ಸರ್ವಜ್ಞ ಬರೀತಾನೆ ಆ ಕಾಲದಲ್ಲಿ ಕಾಲಜ್ಞಾನ ಥರ ಬರೆದಿದ್ದಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಇಲ್ಲಿ. ಆಂಗ್ಲ ದೇಶದಿಂ ಪಾಮ್ರಂಗೇರು ಬಂದು ಶ್ರೀರಂಗಪಟ್ಟಣವ ತೆಗೆದೆಲ್ಲ ಜಗವನ್ನು ಭಂಗಪಡಿಸುವರು ಸರ್ವಜ್ಞ. ಆಂಗ್ಲ ದೇಶದಿಂ, ಆಂಗ್ಲ ದೇಶ ಇಲ್ಲಿ ಇಂಗ್ಲೆಂಡು, ಸರ್ವಜ್ಞ ಇದ್ದಿದ್ದು ಕರ್ನಾಟಕದಲ್ಲಿ. ಹೇಳ್ತಾನೆ ಅವನು ಕಾಲಜ್ಞಾನ, ಆಂಗ್ಲ ದೇಶದಿಂದ ಪಾಮ್ರಂಗೇರು ಬಂದು ಆ ಬಿಳಿ ಜನ ಬರ್ತಾರೆ, ಕೆಂಪು ಜನ ಬರ್ತಾರೆ, ಬಂದು ಏನು ಮಾಡ್ತಾರೆ, ಶ್ರೀರಂಗಪಟ್ಟಣವ ತೆಗೆದೆಲ್ಲ ಜಗವನ್ನು. ಏನಾಯಿತು? ಬ್ರಿಟಿಷರಿಗೂ ಮತ್ತು ಟಿಪ್ಪು ಸುಲ್ತಾನಿಗೂ ಘೋರ ಯುದ್ಧಾಯಿತು. 1799 ಟಿಪ್ಪು ಮಡಿದು ಹೋದ. ಆಮೇಲೆ ಏನು ಮಾಡಿದ್ರು? ಶ್ರೀರಂಗಪಟ್ಟಣದಲ್ಲಿದ್ದಂಥ ಎಲ್ಲ ವೈಭೋಗವನ್ನು, ಸಂಪತ್ತನ್ನು ಅವರು ದೋಚಿದ್ರು. ನಾವು ಇತಿಹಾಸದಲ್ಲಿ ಓದ್ಕೊಂಡು ಬಂದಿದ್ದೇವೆ ನೋಡಿ. ಅದನ್ನು ಅಡ್ವಾನ್ಸ್ ಆಗಿ, ಮುಂಗಡವಾಗಿ, ಮುಂಚಿತವಾಗಿಯೇ ಸರ್ವಜ್ಞ ನಮ್ಮ ಗಮನಕ್ಕೆ ತಂದಿದ್ದಾನೆ ಇಲ್ಲಿ. ಆಂಗ್ಲ ದೇಶದಿಂದ ಬಂದಿರತಕ್ಕಂಥ ಜನ ಶ್ರೀರಂಗಪಟ್ಟಣವನ್ನು ನಾಶ ಮಾಡಿ ಜಗವನ್ನು ಭಂಗಪಡಿಸುವರು, ಭಾರತ ದೇಶಕ್ಕೆ ಕುಂದನ ತರ್ತಾರೆ ಅನ್ನೋ ಮಾತನ್ನು ಗಮನಕ್ಕೆ ತರ್ತೀಯಾನೆ ಇಲ್ಲಿ. ಆಮೇಲೆ ನೋಡಿ, ಈ ರೈಲು ಬಂತು ನಮ್ಮ ದೇಶದಲ್ಲಿ, ಟ್ರೈನನ್ನು ಹಾಕಿದ್ರು ಬ್ರಿಟಿಷರು. ಆ ಟ್ರೈನ್ ಬರುತ್ತೆ ಅನ್ನೋದನ್ನು ಎಷ್ಟು ಮುಂಚಿತವಾಗಿ, ಎಷ್ಟು ಸೊಗಸಾಗಿ ಹೇಳಿದ್ದಾನೆ ನೋಡಿ. ಪಂಚಲೋಹದ ಕಂಬಿ ಮುಂಚೆ ಭೂಮಿಗೆ ಹಾಸಿ ಕಂಚಿನ ರಥವ ನಡೆಸುವರು ಅದರೋಟ ಮಿಂಚು ಹೊಡೆದಂತೆ ಸರ್ವಜ್ಞ. ತಾವು ಗಮನಿಸ್ಬೇಕಿಲ್ಲಿ,
ಸರ್ವಜ್ಞ ಇದ್ದಿದ್ದು 16ನೇ ಶತಮಾನದಲ್ಲಿ. ರೈಲು ಬಂದಿದ್ದು ಈ ದೇಶಕ್ಕೆ ಟ್ರೈನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಪರಿಚಯ ಮಾಡಿಸಿದ್ದು ಯಾವಾಗ ಗೊತ್ತಾ 16 ಏಪ್ರಿಲ್ 1853. ನಿಮಗೊಂದು ಮಾಹಿತಿ ಇರಲಿ, ಏಪ್ರಿಲ್ 16ನೇ ತಾರೀಕು 1853 ಮೊದಲ ಸ್ಟೀಮ್ ಅಂದರೆ ಉಗಿ ಬಂಡಿ ಅಂತ ಕರೀತೇವೆ ಹಬೆಯಿಂದ ಓಡ್ತಕ್ಕಂಥ ರೈಲು ಅದು ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಹಳಿ ಮೇಲೆ ಓಡ್ತದೆ. ಅದು ಬಾಂಬೆಯಿಂದ ಅಹಮದಾಬಾದ್ವರೆಗೆ ಓಡ್ತು ಅಂಥೇಳಿ ನಾವು ಇತಿಹಾಸದಲ್ಲಿ ಓದಿದ್ದೇವೆ. ಆ 1853ರಲ್ಲಿ ರೈಲು ಬರುತ್ತೆ ಅನ್ನೋದನ್ನು ಸರ್ವಜ್ಞ 16ನೇ ಶತಮಾನದಲ್ಲಿ ಹೇಳಿದ್ದಾರೆ. ನೋಡಿ ಅತನಿಗೆ ಎಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಪೂರ್ವಭಾವಿ ಜ್ಞಾನ ಇತ್ತು ಅನ್ನೋದು ಭಾಳ ಖುಷಿ ಪಡುತ್ತೆ, ಸಂತೋಷ ಆಗುತ್ತೆ. ನಾನು ಯಾತಕ್ಕೆ ಸರ್ವಜ್ಞನ ಇಷ್ಟಪಡ್ತೀನಿ ಅಂತ ಕೇಳಿದರೆ, ಸರ್ವಜ್ಞ ಹೀಗೆ ಎಲ್ಲವನ್ನು ಬಲ್ಲಂಥ ಮಹಾಜ್ಞಾನಿ. ಅದಕ್ಕೋಸ್ಕರನೇ ನನಗೆ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂಥ ವಚನಕಾರ, ಪ್ರೀತಿಪಾತ್ರನಾಗಿರ್ತಕ್ಕಂಥ ಕವಿ ಸರ್ವಜ್ಞ ಆಗಿದ್ದಾನೆ. ಪಂಚಲೋಹದ ಕಂಬಿಯನ್ನು ರೈಲು ಕಂಬಿಗಳನ್ನು ಹಾಕಿದ್ದಾರೆ. ಮುಂಚೆ ಭೂಮಿಗೆ ಹಾಸಿ ಕಂಬಿ ಮೇಲೆ ರೈಲು ಓಡುತ್ತೆ. ಎಷ್ಟೇ ವರ್ಷ ಆದರೂ ಕಂಬಿ ಮೇಲೆ ರೈಲು ಓಡಬೇಕು. ನೋಡಿ ಅದನ್ನು ಅವನು ಹೇಳಿದ್ದಾನೆ, ಅವನು ಆ ಪಂಚಲೋಹದ ಕಂಬಿಯನ್ನು ಹಾಕ್ತಾರೆ, ಆ ಕಂಬಿ ಭೂಮಿ ಮೇಲೆ ಹಾಸ್ತಾರೆ, ಹಾಸಿದ ಮೇಲೆ ಅದರಲ್ಲಿ ಕಂಚಿನ ರಥ ನಡೆಸುವರು, ಅದರಲ್ಲಿ ರಥ ಓಡುತ್ತೆ. ಯಾವುದು ರಥ? ಅದೇ ರೈಲು. ಅದರೋಟ ಮಿಂಚು ಹೊಡೆದಂತೆ ಸರ್ವಜ್ಞ, ಮಿಂಚು ಹೊಡೆದಂತೆ ವೇಗ. ಈಗ ಬುಲೆಟ್ ಟ್ರೈನ್ಗಳು ಬಂದಿದೆ, ಅದು ಏನು ವಿಮಾನದ ವೇಗದಲ್ಲಿ ಹೋಗ್ತಕ್ಕಂಥ ರೈಲುಗಳನ್ನು ಇವತ್ತು ಹಾಕಿದ್ದಾರೆ ಜಗತ್ತಿನಲ್ಲಿ. ಜಪಾನಲ್ಲಿ, ಅಮೇರಿಕಾದಲ್ಲಿ, ಚೈನಾದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವು ಎಷ್ಟು ವೇಗವಾಗಿ ಹೋಗ್ತವೆ ಅಂದರೆ ವಿಮಾನದ ವೇಗದಲ್ಲಿ ಚಲಿಸ್ತಕ್ಕಂಥ ಇವತ್ತು ಬುಲೆಟ್ ಟ್ರೈನ್ಗಳು ಬಂದಿದ್ದಾವೆ. ಆದ್ದರಿಂದ ಲಕ್ಷಾಂತರ ಒಂದು ಗೂಡ್ಸನ್ನು, ಸರಕನ್ನು ಸಾಗಿಸ್ಲಿಕ್ಕೆ ಲಕ್ಷಾಂತರ ಜನರು ಇವತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಮಾಡೋದಕ್ಕೆ ರೈಲು ಅತ್ಯಂತ ಸುರಕ್ಷಿತ, ಜೊತೆಗೆ ಅತ್ಯಂತ ಏನೋ ಮಿತವ್ಯಯಕಾರಿ. ಆದ್ದರಿಂದ ರೈಲನ್ನು ಆ ಕಾಲದಲ್ಲಿಯೇ ಬ್ರಿಟಿಷರು ಪರಿಚಯ ಮಾಡಿಸಿದರು. ಅದನ್ನು ಸರ್ವಜ್ಞ ಅದಕ್ಕಿಂತ ಮುಂಚೆನೇ 200 ವರ್ಷಗಳ ಮುಂಚೆನೇ ನಮ್ಮ ಗಮನಕ್ಕೆ ತಂದಿದ್ದಾನೆ. ನಿಜವಾಗೂ ಸರ್ವಜ್ಞನ ಈ ಒಂದು ಲೋಕಜ್ಞಾನವನ್ನು, ಸರ್ವಜ್ಞನ ಈ ಜನರಲ್ ನಾಲೆಡ್ಜನ್ನು, ಸರ್ವಜ್ಞನ ಪೂರ್ವಭಾವಿ ಮುಂದೆ ಬರ್ತಕ್ಕಂಥದ್ದನ್ನು ಹೇಗೆ ಊಹೆ ಮಾಡಿ ಹೇಳ್ತಾ ಇದ್ದ ಅನ್ನೋದನ್ನು ನಿಜವಾಗ ಸಂತೋಷ ತರುತ್ತೆ, ಖುಷಿ ಕೊಡುತ್ತೆ. ಎಷ್ಟು ಜ್ಞಾನ ಅಡಗಿತ್ತು ಅವನ ತಲೆಯಲ್ಲಿ ನೋಡಿ, ಎಷ್ಟು ಬುದ್ಧಿವಂತ ಇಂಟೆಲಿಜೆಂಟ್ ಇದ್ದ ಅವನು ಅನ್ನೋದನ್ನು ಈ ವಚನದಲ್ಲಿ ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಆಮೇಲೆ ಸರ್ವಜ್ಞ ಹೇಳ್ತೀಯನಿಲ್ಲಿ, ಹಂಗಿನಾಹಾಲಿ ನಿಮ್ ಅಂಬಲಿಯ ತಿಳಿಲೇಸು ಭಂಗ ಬಟ್ಟುಂಬ ಬಿಸಿಯಿಂದ ತಿರಿವರ ಸಂಘವೇ ಲೇಸು ಸರ್ವಜ್ಞ. ಯಾವುದು ಲೇಸು, ಯಾವುದು ಒಳ್ಳೆಯದು ಅನ್ನೋದನ್ನು ಸರ್ವಜ್ಞ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಗಮನಕ್ಕೆ ತರ್ತೀನಿ ಇಲ್ಲಿ. ಹಂಗಿನ ಹಾಲಿ ನಿಮ್, ಯಾರ್ದೋ ಹಂಗಲ್ಲಿ, ಅಂಬಲಿಯ ತಿಳಿಲೇಸು, ಅವ್ರ ಮನೆಗೆ ಹೋಗಿ ಹಂಗಿನಲ್ಲಿ ಅನ್ಸ್ಕೊಂಡು ಬಯಸ್ಕೊಂಡು ಹಾಲು ಕುಡಿಯೋದಕ್ಕಿಂತ ನಮ್ಮ ಸ್ವಯಾರ್ಜಿತ ರಾಗಿ ಅಂಬಲಿ ಆದರೂ ಸರಿ, ಯಾವ್ದಾರು ಅಂಬಲಿ ಆದರೂ ಸರಿ, ಅಂಬಲಿಯ ತಿಳಿಲಿ ಕುಡಿದ್ರೂ ಪರವಾಗಿಲ್ಲ. ಭಂಗ ಬಟ್ಟುಂಬ ಬಿಸಿಯಿಂದ ತಿರಿವರ ಸಂಗವೇ ಲೇಸು ಸರ್ವಜ್ಞ. ಭಂಗ ಬಟ್ಟೆ ಊಟ ಮಾಡೋದಕ್ಕಿಂತ ತಿರ್ಕೊಂಡು ತಿನ್ನೋದು ಎಷ್ಟೋ ಲೇಸು ಅನ್ನೋ ಮಾತನ್ನು ಹೇಳ್ತಾನೆ. ಆದ್ದರಿಂದ ಯಾರ್ದೋ ಹಂಗಿನಲ್ಲಿ ಅಲ್ವಾ, ಯಾರ್ದೋ ಮರ್ಜಿಯಲ್ಲಿ, ಯಾರ ಕೈಲೋ ಚೀತು ಅನ್ನಿಸ್ಕೊಂಡು ಊಟ ಮಾಡೋದಕ್ಕಿಂತ ನಾವು ನಮ್ಮ ಸ್ವಂತ ಶಕ್ತಿಯಿಂದ ದುಡಿದು ಗಳಿಸಿ ಊಟ ಮಾಡ್ತಕ್ಕಂಥದ್ದು ಅತ್ಯಂತ ಮುಖ್ಯ ಅಂತಕ್ಕಂಥ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕಿಲ್ಲಿ ತರ್ತೀಯನೆ. ಮತ್ತು ಯಾವುದ್ಯಾವುದು ಲೇಸು ಅನ್ನೋ ಮಾತನ್ನು ಕುರಿತು ನೋಡಿ ಸರ್ವಜ್ಞ ಇಲ್ಲಿ ಗಮನಕ್ಕೆ ತರ್ತೀಯಾನೆ. ಬಹಳ ಸೊಗಸಾಗಿದ್ದಾವೆ ಕೆಲವು ವಚನಗಳು. ಮಲ್ಲಿಗೆಯ ಹೂ ಲೇಸು, ಬಲ್ಲವರ ಕೆಳಲೇಸು, ನಿಲ್ಲದೆ ಕರೆವ ಹಸು ಲೇಸು, ಕೂರ್ಪವಳ ಸೊಲ್ಲು ಲೇಸೆಂದ ಸರ್ವಜ್ಞ. ಮಲ್ಲಿಗೆಯ ಹೂ ಲೇಸು, ಮಲ್ಲಿಗೆಯ ಘಮಘಮ ಎಲ್ರಿಗೂ ಇಷ್ಟ ಆಗುತ್ತೆ. ದೇವರಿಗೆ ಮಲ್ಲಿಗೆ ಹೂವನ್ನು ಮುಡಿಸ್ತೇವೆ, ಅಥವಾ ಮಹಿಳೆಯರು ಮಲ್ಲಿಗೆ ಹೂವನ್ನು ಮುಡ್ಕೋತಾರೆ ಅಲ್ವಾ, ಪೂಜಾ ಕಾರ್ಯಗಳಲ್ಲಿ ಮಲ್ಲಿಗೆಯನ್ನು ಬಳಸ್ತೇವೆ. ಭಾಳ ಸೊಗಸಿರುತ್ತೆ ಮಲ್ಲಿಗೆಯ ಕೆಂಪು ಇಂಪು ಸೊಂಪು, ಕಣ್ಣಿಗೆ ತಂಪು ಅಂತೆಲ್ಲ ಹೇಳ್ತಿರ್ತೀವಲ್ಲ ಹಾಗೆ. ಮಲ್ಲಿಗೆಯ ಹೂ ಲೇಸು, ಬಲ್ಲವರ ಕೆಳೆ ಲೇಸು, ಒಳ್ಳೆಯವ್ರ ಜೊತೆ ಕೆಳೆ ಅಂದರೆ ಸ್ನೇಹ, ಜ್ಞಾನಿಗಳ ಜೊತೆ ಸಂಪರ್ಕ ಮಾಡಬೇಕು. ನಿಲ್ಲದೆ ಕರೆವ ಹಸು ಲೇಸು, ಮನೆಯಲ್ಲಿ ಹಸು ಇರಬೇಕು, ಯಾವಾಗಲೂ ಮನೆಯಲ್ಲಿ ಕರಾವು ಅಂತ ಕರೀತಾರೆ, ಹೈನುಗಾರಿಕೆ ಆಗ್ತಾ ಇರಬೇಕು. ಮನೆಯಲ್ಲಿ ಹಸು ಇದ್ದರೆ ಏನಾಗುತ್ತೆ, ಹಾಲು ಮೊಸರು ತುಪ್ಪ ಬೆಣ್ಣೆ ಏನೇನು ಬೇಕೋ ನಮಗೆಲ್ಲವೂ ಕೂಡ ಸಿಗ್ತಾ ಇರುತ್ತೆ. ಆದ್ದರಿಂದ ಮನೆಯಲ್ಲಿ ಕರೀತಕ್ಕಂಥ ಹಸು ಇರಬೇಕು ಯಾವಾಗಲೂ. ಕೂರ್ಪವಳ ಸೊಲ್ಲು ಲೇಸೆಂದ ಸರ್ವಜ್ಞ, ಒಳ್ಳೆ ಪ್ರೀತಿ ತೋರಿಸ್ತಕ್ಕಂಥ ಮಡದಿ, ಅವಳ ಸೊಲ್ಲು ಮಾತುಗಳು
ಕೇಳೋದಕ್ಕೆ ಖುಷಿಯಾಗಿರುತ್ತೆ. ಯಾವ್ಯಾವುದು ಲೇಸು? ಮಲ್ಲಿಗೆ ಹೂವು ಚಂದ, ಬಲ್ಲವರ ಸ್ನೇಹ ಚಂದ, ಮನೆಯಲ್ಲಿ ಕರೀತಕ್ಕಂಥ ಹಾಲು ಕೊಡ್ತಕ್ಕಂಥ ಹಸು ಇರಬೇಕು, ಅದು ಚಂದ. ಪ್ರೀತಿಯ ಮಾತಾಡ್ತಕ್ಕಂಥ ಸತಿ ಇರಬೇಕು, ಅದು ಚಂದ. ಇದು ಲೇಸು, ಭಾಳ ಸೊಗಸು ಅನ್ನೋ ಮಾತನ್ನು ಸರ್ವಜ್ಞ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಮತ್ತು ಯಾವ್ಯಾವುದು ಲೇಸು? ಯಾವುದಿದ್ದರೆ ಚಂದ, ಏನೇನಿದ್ರೆ ಖುಷಿ ಕೊಡುತ್ತೆ. ಹಸಿದ ರಂಬಲಿ ಲೇಸು, ಬಿಸಿಲಿಂಗೆ ಕೊಡೆ ಲೇಸು, ಬಸುರಿನ ಸೊಸೆ ಇವಿರ ಲೇಸು, ಸಭೆಗೊಬ್ಬ ರಸಿಕ ಲೇಸೆಂದ ಸರ್ವಜ್ಞ. ಹಸಿದಾಗ ಅಂಬಲಿ, ಅಂಬಲಿ ಬೇಕು. ರಾಗಿ ಅಂಬಲಿಯನ್ನು ಕುಡಿತೇವೆ, ಅದಕ್ಕೆ ಮಜ್ಜಿಗೆ ಬೆರೆಸ್ಕೊಂಡು ಕುಡಿತೇವೆ. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಭಾಳ ಆನಂದ ಆಗುತ್ತೆ. ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ, ತಂಪನ್ನು ಕೊಡುತ್ತೆ, ನಮ್ಮ ಮನಸ್ಸಿಗೆ ಆನಂದವನ್ನು ಕೊಡುತ್ತೆ. ಹಸಿದಾಗ ಅಂಬಲಿ ಲೇಸು, ಅಂಬಲಿ ಇದ್ದರೆ ಚೆಂದ. ಬಿಸಿಲಿಂಗೆ ಕೊಡೆ ಲೇಸು, ಬಿಸಿಲಲ್ಲಿ ಹೋಗಬೇಕಾದ್ರೆ ಕೊಡೆ ಹಿಡ್ಕೊತೇವೆ. ಬಸುರಿನ ಸೊಸೆ ಇರಲೇಸು, ಯಾಕೆಂದರೆ ಮುಂದೆ ವಂಶೋದ್ಧಾರಕ ಬೇಕು ಅಂದರೆ ಸೊಸೆ ಆಕೆ ಗರ್ಭಿಣಿಯಾಗಿ ಮಗುವನ್ನು ಹಡಿಬೇಕು, ಅದು ಚಂದ. ಸಭೆಗೊಬ್ಬ ರಸಿಕ ಲೇಸೆಂದ ಸರ್ವಜ್ಞ, ಸಭೆಯಲ್ಲಿ ಒಬ್ಬ ಚೆನ್ನಾಗಿ ಮಾತಾಡ್ತಕ್ಕಂಥ ರಸಿಕ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕವಿ ಸರ್ವಜ್ಞ ನಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಹಾಗೆ ಮುಂದುವರೆದು ಹೇಳ್ತೀಯ ನೋಡಿ. ಹರಳು ಉಂಗುರ ಲೇಸು, ಹುರುಳಿ ಕುದುರೆಗೆ ಲೇಸು, ಮರಳು ನೆಲ ತೆಂಗಿಗಿರಲೇಸು, ಸ್ತ್ರೀಯರಿಗೆ ಕುರುಳು ಲೇಸೆಂದ ಸರ್ವಜ್ಞ. ಕೈಯಲ್ಲಿ ಹರಳಾಕೊಂಡಿರ್ತಕ್ಕಂಥ ಉಂಗುರ ಇರಬೇಕು, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹುರುಳಿ ಕುದುರೆಗೆ ಲೇಸು, ಕುದುರೆಗೆ ಹುರುಳಿ ಹಾಕಬೇಕು, ಹುರುಳಿ ಕಾಳು. ತಾವೆಲ್ಲ ಕೇಳಿದ್ದೀರಿ, ನಾವು ಕೂಡ ತಿನ್ನಬೇಕು ಹುರುಳಿಯನ್ನು. ಹುರುಳಿ ತಿನ್ನೋದ್ರಿಂದ ಏನಾಗುತ್ತೆ? ದೇಹಕ್ಕೆ ಚೈತನ್ಯ ಶಕ್ತಿ ಜಾಸ್ತಿ ಆಗುತ್ತೆ, ವಿಟಮಿನ್ನು ಪ್ರೋಟೀನ್ ಅಂತೆಲ್ಲ ಹೇಳ್ತೀವಲ್ಲ, ಆ ಸತ್ವಗಳೆಲ್ಲ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಕುದುರೆಗೆ ಏನು ಮಾಡ್ತಾರೆ? ಚೆನ್ನಾಗಿ ಓಡಬೇಕು, ಶಕ್ತಿಶಾಲಿ ಆಗಿರಬೇಕಂದ್ರೆ ಅದಕ್ಕೆ ಹುರುಳಿಯನ್ನು ಬೇಯಿಸಿ ತಿನ್ನಿಸ್ತಾರೆ, ಅದಕ್ಕೆ ಶಕ್ತಿ ಸಿಗತ್ತೆ. ಹಾಗೆಯೇ ಮರಳನ್ನೆಲ್ಲ ತೆಂಗಿಗಿರ ಲೇಸು, ತೆಂಗಿನ ಗಿಡ ಚೆನ್ನಾಗಿ ಬೆಳಿಬೇಕಂದ್ರೆ ಮರಳಿನ ನೆಲ ಇರಬೇಕಂತೆ. ಆ ಬೇರುಗಳು ಚೆನ್ನಾಗಿ ಆಳವಾಗಿ ಹೋಗುತ್ತೆ, ನೀರನ್ನು ಹೀರಿಕೊಳ್ಳುತ್ತೆ, ಆವಾಗ ತೆಂಗು ಸೊಂಪಾಗಿ ಬೆಳೆಯುತ್ತಂತೆ. ಈ ಗಟ್ಟಿ ನೆಲ ಆದರೆ ತೆಂಗು ಅಷ್ಟು ಬೆಳೆಯೋಲ್ಲ, ಆ ಮರಳಿರ್ತಕ್ಕಂಥ ನೆಲ ಆದರೆ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನು ಕುರಿತು ಹೇಳ್ತೀನಿಲ್ಲಿ. ಸ್ತ್ರೀಯರಿಗೆ ಕುರುಳು ಲೇಸೆಂದ ಸರ್ವಜ್ಞ, ಸ್ತ್ರೀಯರಿಗೆ ಸೌಂದರ್ಯ ಯಾವುದು? ಮುಂಗುರುಳು, ಸೊಗಸಾಗಿರ್ತಕ್ಕಂಥ ತಲೆ ಕೂದಲು, ಗುಂಗುರು ಗುಂಗುರಾಗಿರ್ತಕ್ಕಂಥ ಕೂದಲಿರ್ತಕ್ಕಂಥ ಮಹಿಳೆ ಭಾಳ ಸೊಗಸಾಗಿ ಕಾಣಿಸ್ತಾಳೆ ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾನೆ. ಇಲ್ಲಿ ಯಾವ್ಯಾವ್ದು ಯಾರಿಗೆ ಲೇಸು ಅನ್ನೋ ಮಾತನ್ನು ಇಲ್ಲಿ ಹೇಳಿದ್ದಾನೆ. ಹುತ್ತ ಹಾವಿಗೆ ಲೇಸು, ಮುತ್ತು ಕೊರಳಿಗೆ ಲೇಸು, ಕತ್ತೆಯ ಹೇರು ತರಲೇಸು, ತುಪ್ಪದ ತುತ್ತು ಲೇಸೆಂದ ಸರ್ವಜ್ಞ. ಹಾವಿಗೆ ಏನಿರಬೇಕು? ಹುತ್ತ, ಹುತ್ತದಲ್ಲಿ ಹಾವು. ಹಾವಿಗೆ ಹುತ್ತವನ್ನು ಇಷ್ಟಪಡುತ್ತೆ, ಅದಕ್ಕದು ಆವಾಸ ಸ್ಥಾನ, ಅದು ಇಷ್ಟ ಅದಕ್ಕೆ, ಅದಿದ್ದರೆ ಚಂದ. ಮುತ್ತು ಕೊರಳಿಗೆ ಲೇಸು, ಕೊರಳಲ್ಲಿ ಮುತ್ತಿನ ಸರವನ್ನು ಹಾಕ್ಕೊಳ್ತೇವೆ, ಅದು ನೋಡೋದಕ್ಕೆ ಆನಂದ ಆಗುತ್ತೆ. ವಿಶೇಷವಾಗಿ ಮಹಿಳೆಯರು ಮುತ್ತಿನ ಸರವನ್ನು ಧರಿಸ್ತಾರೆ, ಅದು ನೋಡೋದಕ್ಕೆ ಸೊಗಸಾಗಿರುತ್ತೆ. ಕತ್ತೆಯ ಹೇರು ತರಲೇಸು, ಕತ್ತೆ ಹೇರನ್ನು ತರುತ್ತೆ, ಹೊತ್ಕೊಂಡು ಬರುತ್ತೆ. ಕತ್ತೆ ಇರೋದು ಹೊರೋದಕ್ಕೆ, ಯಾಕೆಂದರೆ ಆ ಕೆಲಸ ಮಾಡ್ತಕ್ಕಂಥದ್ದು ಕತ್ತೆ ಅದಕ್ಕೆ. ಆಮೇಲೆ ಮುಂದುವರೆದು ಹೇಳ್ತೀಯೇನೆ, ತುಪ್ಪದ ತುತ್ತು ಲೇಸೆಂದ ಸರ್ವಜ್ಞ. ಊಟಕ್ಕೆ ತುಪ್ಪವನ್ನು ಬಳಸ್ತೇವೆ, ಅನ್ನದ ಜೊತೆ ತುಪ್ಪವನ್ನು ಬೆಳೆಸ್ಕೊಂಡು, ರೊಟ್ಟಿಯ ಜೊತೆ ನಾವೇನು ತಿಂತೀವೋ ಆಹಾರದಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ರುಚಿ ಹೆಚ್ಚಾಗುತ್ತೆ, ಜೊತೆಗೆ ದೇಹಕ್ಕೆ ಶಕ್ತಿ ಹೆಚ್ಚಾಗುತ್ತೆ ಅನ್ನೋ ಮಾತನ್ನು ಕವಿ ಇಲ್ಲಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಹಾಗೆಯೇ ಒಸರು ಆತೊರೆ ಲೇಸು, ಹಸನಾದ ಕೆರೆ ಲೇಸು, ಪಸರವಿರುವವನ ನೆರೆ ಲೇಸು, ಸಾಗರವು ವಸುಧೆಗೆ ಲೇಸು ಸರ್ವಜ್ಞ. ಒಸರು ಆತೊರೆ ಲೇಸು, ನದಿಯಲ್ಲಿ ನೀರು ಒಸರ್ತಾ ಇರಬೇಕು, ನೀರು ಹುಗ್ತಾ ಇರಬೇಕು. ನಾವು ಗಮನಿಸ್ತಿರ್ತೀವಿ, ನಾವು ನದಿಯ ಪಕ್ಕದಲ್ಲಿ ಜಮೀನಿದ್ದರೆ ಅಲ್ಲಿ ಒಂದು ಸಣ್ಣ ಬಾವಿಯನ್ನು ತೊಡೆದ್ರೆ ಅಥವಾ ಬೋರ್ವೆಲನ್ನು ಹಾಕಿದ್ರೆ ನೀರು ಬರುತ್ತೆ. ಒಸರುವ ತೊರೆ ಲೇಸು, ಆ ನೀರು ಜಿನುಕ್ತಿರ್ತಕ್ಕಂಥ ತೊರೆ ಇರಬೇಕು, ಅದು ಚಂದ. ಭೂಮಿಗೆ ನೀರು ಇದ್ದರೆ ಸೊಗಸಾಗಿರುತ್ತೆ. ಹಸನಾದ ಕೆರೆ ಲೇಸು, ಕೆರೆ ಇದ್ದರೆ ಚಂದ. ಪ್ರತಿಯೊಂದು ಊರಿನ ಪಕ್ಕದಲ್ಲಿ ಒಂದು ಕೆರೆ ಇರುತ್ತೆ ನೋಡಿ. ನಮ್ಮ ಹಿರಿಯರೆಷ್ಟು ಬುದ್ಧಿವಂತರಲ್ಲ, ನದಿ ಪಕ್ಕದಲ್ಲೇ ಹೆಚ್ಚಾಗಿ ಸಾಮ್ರಾಜ್ಯಗಳಿದ್ದಾವೆ. ದೊಡ್ಡ ದೊಡ್ಡ ರಾಜಮಹಾರಾಜ, ದೊಡ್ಡ ದೊಡ್ಡ ನಗರಗಳು, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು. ನೀವು ಯಾವುದೇ ದೇಶದ ಒಂದು ಚರಿತ್ರೆಯನ್ನು ತಗೊಳ್ಳಿ, ಸಿಂಧು ನದಿ ನಾಗರಿಕತೆ,
ಚೈನಾದ ನಾಗರಿಕತೆ ಯಾವ್ದಾರ ನಾಗರಿಕತೆಯನ್ನು ತೆಗೆದುಕೊಳ್ಳಿ, ಎಲ್ಲ ದೊಡ್ಡ ದೊಡ್ಡ ನಗರಗಳಿರ್ತಕ್ಕಂಥದ್ದು ನದಿಯ ಪಕ್ಕದಲ್ಲಿ. ನದಿ ಬಹಳ ಮುಖ್ಯ, ನೀರು ಬಹಳ ಮುಖ್ಯ ಅಂಥೇಳಿ ಹಾಗೆ ಕುರ್ತು ಹೇಳ್ತಿರ್ತಾರೆ. ಊರಿಗೆ ಒಂದು ಕೆರೆ ಲೇಸು. ಬೆಂಗಳೂರಿನಂಥ ಮಹಾನಗರದಲ್ಲಿ 108 ಕೆರೆಗಳನ್ನು ಕಟ್ಟಿದ್ರಂತೆ ಆ ಕಾಲದಲ್ಲಿ. ಯಾಕೆಂದರೆ ಜನರಿಗೆ ಕುಡಿಯುವ ನೀರಿಗೆ, ಬಳಸುವ ನೀರಿಗೆ, ದನಕರುಗಳಿಗೆ, ಪಶು ಪಕ್ಷಿಗಳಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂಥೇಳಿ. ನೀರು ಬಹಳ ಮುಖ್ಯವಾಗಿರ್ತಕ್ಕಂಥ ವಸ್ತು. ಆದ್ದರಿಂದ ಹಸನಾದ ಕೆರೆ ಲೇಸು, ಸೊಗಸಾಗಿರ್ತಕ್ಕಂಥ ಕೆರೆ ಇರಬೇಕು, ನೀರಿರ್ತಕ್ಕಂಥ ಕೆರೆ ಇರಬೇಕು, ಅದು ನೋಡೋದಕ್ಕೆ ಚಂದ ಅಂತೇಳಿ. ಪಸರವಿರುವವನ ನೆರೆ ಲೇಸು, ಒಳ್ಳೆಯ ಸ್ನೇಹ ಇರ್ತಕ್ಕಂಥವರ ಸಂಘ ಬೇಕು. ಅಕ್ಕಪಕ್ಕದ ಮನೆಯಲ್ಲಿ ಒಳ್ಳೆಯ ಸ್ನೇಹಿತರಿರಬೇಕು. ನೆರೆ ಹೊರೆ ಆಗಬಾರ್ದು, ನೆರೆ ನಮಗೆ ಖುಷಿಯನ್ನು ಕೊಡ್ತಕ್ಕಂಥ ಸ್ನೇಹಿತರಿರಬೇಕು, ಅಕ್ಕಪಕ್ಕದ ಮನೆಯವರು. ಸಾಗರ ವಸುಧೆಗೆ ಲೇಸು ಸರ್ವಜ್ಞ, ಭೂಮಿಗೆ ಸಾಗರ ಬೇಕು. ಯಾಕಂದರೆ ಭೂಮಿಯ ಮೇಲೆ ಬಿದ್ದ ಮಳೆ ಅದು ಸಾಗರಕ್ಕೆ ಹೋಗುತ್ತೆ. ಸಾಗರದಲ್ಲಿರ್ತಕ್ಕಂಥ ನೀರು ಆ ಬಿಸಿಲಿನ ತಾಪಕ್ಕೆ ಕಾದು ಆವಿಯಾಗಿ ಮೋಡವಾಗಿ ಮತ್ತೆ ಬಂದು ಭೂಮಿಯ ಮೇಲೆ ಮಳೆಯನ್ನು ಸುರಿಸುತ್ತೆ. ಎಷ್ಟು ಸೊಗಸಾಗಿದೆ ನೋಡಿ, ಇಲ್ಲಿ ಬಿದ್ದಂಥ ಮಳೆ ನೀರಾಗಿ ಹರ್ಕೊಂಡು ಹೋಗಿ ಸಾಗರ ಸೇರುತ್ತೆ, ಸಾಗರದಿಂದ ಮತ್ತೆ ನಮಗೆ ನೀರು ಬರುತ್ತೆ, ಮಳೆಯ ರೂಪದಲ್ಲಿ ಬರುತ್ತೆ. ಸಾಗರದ ಮುಖಾಂತರ ನಾವು ನೌಕಾಯನ್ನು ನಡೆಸ್ಕೊಂಡು ಹೋಗ್ತೇವೆ, ಅಲ್ಲಿ ದೋಣಿಗಳನ್ನು ನಡೆಸ್ಕೊಂಡು ಹೋಗ್ತೇವೆ, ಹಡಗುಗಳನ್ನು ನಡೆಸ್ಕೊಂಡು ಹೋಗ್ತೇವೆ, ದೇಶ ವಿದೇಶದ ವ್ಯಾಪಾರ ಆಗುತ್ತೆ. ಹಾಗೆ ಸಾಗರದ ಒಳಗಡೆ ಮುತ್ತು ಸಿಗುತ್ತೆ ಅಲ್ವೇ. ಸಾಗರವನ್ನು ಆಳಕ್ಕೆ ಕೊರೆದು ಪೆಟ್ರೋಲನ್ನು ತೆಗೆದಿದ್ದಾರೆ ಬಾಂಬೆ ಹತ್ತಿರ. ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಕೇಳಿದರೆ, ಶೋಭೆ ನೀರು ಬೇಕು, ಸಾಗರದಲ್ಲಿ ನೀರಿದೆ, ಆ ನೀರು ಭೂಮಿಗೆ ಇರಬೇಕು, ಅದು ಲೇಸು. ಅದು ಸಾಗರ ಬೇಕು ಭೂಮಿಗೆ, ಎಷ್ಟು ಸೊಗಸಾಗಿದೆ ನೋಡಿ. ಅದಕ್ಕೆ ಮುಕ್ಕಾಲು ಭಾಗ ನೀರಿದ್ದರೆ ಕಾಲು ಭಾಗ ಭೂಮಿ ಇದೆ. ಈ ಮನುಷ್ಯನ ದೇಹದಲ್ಲೂ ಹಾಗೇನೆ ಅಲ್ವೇ. ಕೆಲವರು ಹೇಳ್ತಿರ್ತಾರೆ ನೀವು ನೀರನ್ನು ಹೆಚ್ಚು ಕುಡಿಬೇಕು, ಯಾಕೆಂದರೆ ಈ ದೇಹದಲ್ಲಿ ನೀರಿನಂಶ ಜಾಸ್ತಿ ಇದ್ದರೆ ಮನುಷ್ಯನಿಗೆ ಏನಾಗುತ್ತೆ, ಚಟುವಟಿಕೆ ಇರುತ್ತೆ. ಆ ರೀತಿಯಾಗಿ ಇಂಬಿನ ಮನೆ ಲೇಸು, ಶಂಭುವಿನ ದಯಲೇಸು, ನಂಬುಗೆಯ ನೀ ಒಂದೃಪ ಲೇಸು, ಕೆರೆ ಬಾವಿ ತುಂಬಿರಲು ಲೇಸು ಸರ್ವಜ್ಞ. ಒಳ್ಳೆಯ ಮನೆ ಇರಬೇಕು ಮನುಷ್ಯನಿಗೆ. ಅದಕ್ಕೆ ಒಂದು ಮಾತು ಹೇಳ್ತಿರ್ತಾರೆ ನೋಡಿ, ಇಲ್ಲಿ ಅಡವಿಯಲ್ಲಿ ಹೊಲವಿಲ್ಲದಿದ್ದರೂ ಊರಲ್ಲಿ ಮನೆ ಇರಬೇಕಂತೆ. ಈಗ ನಾವು ನೆಮ್ಮದಿಯಾಗಿ ಮಲಗಬೇಕು ಅಂದರೆ ಮನೆ ಬೇಕು. ಅದಕ್ಕೆ ಸರ್ವಜ್ಞ ಹೇಳ್ತಿರ್ತಾನೆ, ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೇನರಿವಾಸ ತೀರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಮನುಷ್ಯನಿಗೆ ಮನೆ ಬಹಳ ಮುಖ್ಯ. ಪಶು ಪಕ್ಷಿಗಳೆಲ್ಲವೂ ಕೂಡ ಒಂದು ಗೂಡನ್ನು ಮಾಡ್ಕೋತವೆ ಅಲ್ವಾ. ಗುಹೆಗಳಲ್ಲಿ ಪ್ರಾಣಿಗಳಿರ್ತವೆ, ಅವಕ್ಕೂ ಒಂದು ಗೂಡು ಬೇಕು, ಮನೆ ಬೇಕು. ಮನುಷ್ಯನಿಗೊಂದು ಮನೆ ಬೇಕು. ಅದಕ್ಕೆ ಸರ್ವಜ್ಞ ಹೇಳ್ತಿರ್ತಾನೆ, ಇಂಬಿನ ಮನೆ ಲೇಸು, ವಾಸ ಮಾಡಲಿಕ್ಕೆ ನಮಗೆ ಒಂದು ಸೊಗಸಾಗಿರ್ತಕ್ಕಂಥ ಮನೆ ಬೇಕು, ನೆಮ್ಮದಿಯ ಗೂಡು ಬೇಕು, ಮನೆ ಬೇಕು ನಮಗೆ. ಶಂಭುವಿನ ದಯೆ ಲೇಸು, ಶಿವನ ದಯೆ ಬೇಕು, ಪರಮಾತ್ಮನ ಕರುಣೆ ಕೃಪೆ ಕಟಾಕ್ಷ ಸದಾ ನಮಗಿರಬೇಕು. ಯಾವ ಕೃಪೆ ಕಟಾಕ್ಷ ಸಿಗುತ್ತೆ, ಭಗವಂತನನ್ನು ಧ್ಯಾನಿಸುವುದರಿಂದ, ಭಜಿಸುವುದರಿಂದ. ದೇವ್ರ ಹತ್ರ ಕೇಳ್ಕೋಬೇಕಂತೆ, ಅಪ್ಪ ದೇವರೇ ನನ್ನ ಕಷ್ಟಗಳನ್ನು ಜಯಿಸ್ತಕ್ಕಂಥ ಶಕ್ತಿಯನ್ನು ಕೊಡು, ನನಗೆ ಆ ರೀತಿ ಅನುಗ್ರಹ ಮಾಡು, ಸಹಿಸ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡು, ನನಗೆ ಆ ರೀತಿ ನೀನು ದಯೆಯನ್ನು ತೋರಿಸು, ಅನುಗ್ರಹಿಸು ಅಂತೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕಂತೆ. ಭಾಳ ಮುಖ್ಯ ಅದಿಲ್ಲಿ, ಮುಖ್ಯ ಇಲ್ಲಿ. ಶಂಭುವಿನ ದಯಲೇಸು, ನಂಬುಗೆಯ ನೀವೊಂದು ರೂಪಲೇಸು, ಒಳ್ಳೆಯ ದೊರೆ ಇರಬೇಕು. ನಮ್ಮ ರಾಜನ ಬಗ್ಗೆ ನಮಗೆ ನಂಬಿಕೆ, ನಮ್ಮನ್ನು ಕಾಪಾಡ್ತಾನೆ. ಯಾಕೆಂದರೆ ಭಾಳ ಸೊಗಸಾಗಿ ಹೇಳ್ತಿರ್ತಾರೆ, ಪ್ರಜೆಯಂ ಪಾಲಿಸೋ ಬಲ್ಲೊಡಾತ ನರಸಂ. ಸೋಮೇಶ್ವರ ಶತಕದಲ್ಲಿ ಈ ಮಾತು ಬರುತ್ತೆ. ನಮ್ಮ ಪುಲಿಗೆರೆ ಸೋಮನಾಥ ಹೇಳ್ತೀಯನೇ, ಪ್ರಜೆಯಂ ಪಾಲಿಸೋ ಬಲ್ಲೊಡಾತ ನರಸಂ. ಪ್ರಜೆಗಳನ್ನು ಯಾರು ಚೆನ್ನಾಗಿ ನೋಡ್ಕೊಳ್ತಾನೆ ಅವನು ರಾಜ, ಅವನು ತಂದೆ ಸಮಾನ. ಆದ್ದರಿಂದ ನಂಬಿಕೆ ಇರ್ತಕ್ಕಂಥ, ನಮ್ಮನ್ನು ಚೆನ್ನಾಗಿ ಕಾಪಾಡ್ತಕ್ಕಂಥ ದೃಪ ದೊರೆ ಇರಬೇಕು, ಅದು ಲೇಸು. ಕೆರೆ ಬಾವಿ ತುಂಬಿರೋ ಲೇಸು ಸರ್ವಜ್ಞ. ನೋಡಿ, ಊರಲ್ಲಿ ಊರು ಪಕ್ಕದಲ್ಲಿ ಕೆರೆ ಇರುತ್ತೆ, ಕೆರೆ ತುಂಬ ನೀರಿರುತ್ತೆ, ನೋಡೋದಕ್ಕೆ ಎಷ್ಟು ಸೊಗಸಾಗಿರುತ್ತೆ. ಅಲ್ಲಿ ಜನ ಎಷ್ಟು ಆನಂದವಾಗಿ ಗದ್ದೆ ಹೊಲ ತೋಟ ಎಲ್ಲವನ್ನು ಪಾಪ ಬೇಸಾಯ ಮಾಡಿಕೊಂಡಿರ್ತಾರೆ, ಹೂವು ಹಣ್ಣು ತರಕಾರಿ ಎಲ್ಲ ಬೆಳೀತಾ ಇರ್ತಾರೆ, ನೋಡೋದಕ್ಕೆ ಹೇಗಿರುತ್ತೆ, ಆನಂದ ಆಗುತ್ತೆ. ಆ ಊರಿಗೆ ಶೋಭೆ, ಆ ಊರಿಗೆ ಶೋಭೆ ಅಂದರೆ ಕೆರೆ ಯಾವಾಗಲೂ ತುಂಬಿರಬೇಕು, ಕೆರೆಯಲ್ಲಿ ನೀರಿರಬೇಕು. ಈಗ ನೋಡಿ, ನಾವು ಡ್ಯಾಮ್ಗಳಲ್ಲಿ ಅಣೆಕಟ್ಟುಗಳಲ್ಲಿ ದೇವ್ರ ದಯೆಯಿಂದ ಮಳೆ ಬೆಳೆ ಚೆನ್ನಾಗಾದಾಗ, ಹೆಚ್ಚು ಮಳೆ ಆದಾಗ ಎಲ್ಲ ಡ್ಯಾಮ್ಗಳು ಅಣೆಕಟ್ಟೆ ತುಂಬುತ್ತೆ. ಆ ರೈತರ ಮುಖದಲ್ಲಿ ನೆಮ್ಮದಿ, ಯಾಕಂದರೆ ಪ್ರತಿಯೊಬ್ಬರಿಗೂ ನೀರು ಬೇಕಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತಕ್ಕಂಥದ್ದು ಡ್ಯಾಮ್ಗಳಿಂದ ಅಣೆಕಟ್ಟೆಗಳಿಂದಲೇ. ಆದ್ದರಿಂದ
ಕೆರೆ ಬಾವಿಗಳಿರಬೇಕು, ಅದು ಲೇಸು, ಅದು ಸೊಗಸು ಅನ್ನೋ ಮಾತನ್ನು ಅದನ್ನು ತುಂಬಿದ್ದಾಗ ನೋಡೋದಕ್ಕೆ ಭಾಳ ಸೊಗಸಾಗಿರುತ್ತೆ ಅನ್ನೋ ಮಾತನ್ನು ಕುರಿತು ಹೇಳ್ತೀನಿ. ಮತ್ತೆ ಸರ್ವಜ್ಞ ಮುಂದುವರಿಸಿ ಹೇಳ್ತೀನಿಲ್ಲಿ, ಜಾಣೆಯ ನುಡಿ ಲೇಸು, ವೀಣೆಯ ಸ್ವರ ಲೇಸು, ಮಾಣದಲೆ ವದನ ಶುಚಿ ಲೇಸು, ಕೂರ್ಪವರ ಕಾಣುವುದ ಲೇಸು ಸರ್ವಜ್ಞ. ಜಾಣೆಯ ಮಾತುಗಳನ್ನು ಕೇಳೋದಕ್ಕೆ ಸೊಗಸಾಗಿರುತ್ತೆ. ಯಾಕೆಂದರೆ ಹೆಂಡತಿಯಾದವಳು ಗಂಡನಿಗೆ ಹೇಗಪ್ಪ ಅಂತ ಕೇಳಿದರೆ, ಕರ್ಣೇಶು ಮಂತ್ರಿ ಭೋಜ್ಯೇಶು ಮಾತ ಅಲ್ವಾ ಈ ಮಾತನ್ನು ಕುರಿತು ಹೇಳ್ತಾರೆ. ಗಂಡನಿಗೆ ಸಮಸ್ಯೆಗಳು ಬಂದಾಗ, ತೋಚದೇ ಇದ್ದಾಗ ಒಳ್ಳೆ ಹೆಂಡತಿ ಇದ್ರೆ ಏನು ಮಾಡ್ತಾಳೆ, ಒಳ್ಳೆ ಸಲಹೆಯನ್ನು ಕೊಡ್ತಾಳೆ ಮಂತ್ರಿ ಇದ್ದಾಗ. ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ರೂಪೇಶು ಲಕ್ಷ್ಮಿ ಅನ್ನೋ ಮಾತನ್ನು ಕುರಿತು ಹೇಳ್ತಾರಲ್ಲ, ಹಾಗೆ ಜಾಣೆಯ ನುಡಿಲೇಸು, ಜಾಣೆಯ ಮಾತುಗಳು ಕೇಳೋದಕ್ಕೆ ಚಂದ, ಆನಂದ ಇರುತ್ತೆ. ಯಾಕೆಂದರೆ ಆಕೆ ಒಳ್ಳೆಯ ಬುದ್ಧಿ ಮಾತುಗಳನ್ನು ಹೇಳ್ಕೊಡ್ತಾಳೆ. ವೀಣೆಯ ಸ್ವರಲೇಸು, ವೀಣೆಯ ಸ್ವರವನ್ನು ಧ್ವನಿಯನ್ನು ಕೇಳ್ತಾ ಇದ್ದರೆ ಆನಂದ. ಅದಕ್ಕೆ ಸರಸ್ವತಿಗೆ ವೀಣೆಯನ್ನು ಕೊಟ್ಟಿದ್ದಾರೆ. ವೀಣಾವಾದನದಿಂದನೇ ಎಷ್ಟೋ ಜನ ಪ್ರಸಿದ್ಧ, ವೀಣೆ ಸುಬ್ಬಣ್ಣನವರು, ವೀಣೆ ಶೇಷಣ್ಣವರು, ನಾವೆಲ್ಲ ಕೇಳ್ತೇವೆ ನಾವು. ವೀಣೆ ದೊರೆಸ್ವಾಮಯ್ಯಂಗಾರವರು ಎಂಥ ಪ್ರಸಿದ್ಧರಾಗಿರ್ತಕ್ಕಂಥವ್ರು ಅಲ್ವೇ. ವೀಣೆಯ ಸ್ವರ ಲೇಸು ಕೇಳೋದಕ್ಕೆ. ಮಾಣದಲೆ ವದನ ಶುಚಿ ಲೇಸು, ಮುಖ ಶುಚಿಯಾಗಿರ್ತಕ್ಕಂಥ ಮುಖ ನೋಡೋದಕ್ಕೆ ಚಂದ. ಯಾಕೆಂದರೆ ಬಾಡಿ ಹೋಗದೇ ಇರತಕ್ಕಂಥ ಮುಖ ನೋಡೋದಕ್ಕೆ ಚಂದ. ಕೂರ್ಪವರ ಕಾಣುವುದೇ ಲೇಸು, ಪ್ರೀತಿ ಪಾತ್ರ ನೋಡ್ತಕ್ಕಂಥದ್ದೇ ಲೇಸು. ಆದ್ದರಿಂದ ಸರ್ವಜ್ಞ ಕವಿ ಯಾವುದು ಲೇಸು, ಯಾವುದು ಒಳ್ಳೆಯದು ಅನ್ನೋ ಮಾತನ್ನು ಬಹಳ ಸೊಗಸಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸರ್ವಜ್ಞ ವಚನಗಳೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೇನೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು. ನಮಸ್ಕಾರ.